subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಪುದೀನ ಪುಲಾವ್ ಅಥವಾ ಮಿಂಟ್ ಪುಲಾವ್ ಹೇಗಪ್ಪ ಮಾಡೋದು ಅಂತ ತುಂಬ ಸಿಂಪಲ್ ಆಗಿ ತೋರಿಸಿದ್ದೀನಿ. ಬಾಸುಮತಿ ಅಕ್ಕಿ, ಮಶ್ರೂಮು, ಬೇಬಿ ಕಾರ್ನ್ ಕಟ್ ಮಾಡಿರೋದು, ಮತ್ತು ಆಲೂಗಡ್ಡೆ. ನಾನು ಇದು ಮೂರೇ ಮೂರು ವೆಜಿಟೇಬಲ್ಸ್ ಹಾಕಿದ್ದೀನಿ. ಗ್ರೀನ್ ಪೀಸ್ ಕೂಡ ಹಾಕಲಿಲ್ಲ ನಾನು ಇದಕ್ಕೆ. ಹಾಗೆ ನೋಡಿ, ಇದು ಮಸಾಲೆ ಇಂಗ್ರೀಡಿಯೆಂಟು, ಹಸಿಮೆಣಸಿನಕಾಯಿ, ನೀರುಳ್ಳಿ ಸ್ವಲ್ಪ ಸ್ವಲ್ಪ, ಮತ್ತು ತೆಂಗಿನಕಾಯಿ. ತೆಂಗಿನಕಾಯಿ ಆಪ್ಷನ್ ಅಲ್ಲ, ಬೇಕಾದರೆ ಹಾಕ್ಬೋದು, ಇಲ್ಲದಿದ್ರೆ ಬಿಡ್ಬೋದು. ಹಾಗೆ ಶುಂಠಿ, ಪುದೀನ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ನೋಡಿ, ಡ್ರೈ ಮಸಾಲ, ಹಾಗೆ ನೋಡಿ ಸ್ಟಾರ್ ಮಸಾಲ, ಉಪ್ಪು, ಸ್ವಲ್ಪ ಉಪ್ಪು ಎಕ್ಸ್ಟ್ರಾ ತೋರಿಸಿದ್ದೀನಿ, ಕ್ರಷ್ಟ್ ಇದು ಕಾರ್ಡಮಮ್ಮು ಮತ್ತು ಸಿನ್ನಮನ್ನು. ಹಾಗೆ ನೋಡಿ, ಇದು ಕ್ಯಾಶ್ಯೂಸು, ಕೆರಬೆ ಸೀಡ್ಸು, ಆಮೇಲೆ ಇದು ಲವಂಗ ಮತ್ತು ಮಸಾಲ ಪತ್ತ ಅಂದರೆ ಪಲಾವ್ ಎಲೆ. ಹಾಗೆ ಇವಾಗ 2 ಟೇಬಲ್ ಸ್ಪೂನು ಮನೇಲಿ ಮಾಡಿದ ತುಪ್ಪ ಹಾಕಿದ್ದೀನಿ. ದೇಸಿ ಘೀನ ಕುಕ್ಕರ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಅದು ಕರಗಿದ ತಕ್ಷಣ ಅದಕ್ಕೆ ಬೇ ಲೀಫ್ ಅಂದರೆ ಪಲಾವ್ ಎಲೆ 2 ಹಾಕ್ಕೊಳ್ಳಿ, ನಿಮಗೆ ಗೊತ್ತು ಆಯ್ತಲ್ಲ. ಹಾಗೆ ಒಂದೇ 1 ಇಂಚು ಸಿನಮನ್ ಪೀಸು, 1 ಇಂಚ್ದು ನೋಡಿ ಅದೆಲ್ಲ ಅದರಲ್ಲಿ ಕರಗಿದೆಯಲ್ಲ, ಇದು ಬಿಸಿಯಾಗಿದೆಯಲ್ಲ. ಮತ್ತು 1 ಸ್ಟಾರ್ ಮಸಾಲ, ಹಾಗೆ 4 ಹಸಿರು ಕಾರ್ಡಮಮ್ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ. ಇದು ಹೋಲ್ ಮಸಾಲದ ಪರಿಮಳದಿಂದ ಈ ಪುಲಾವ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ, ವೆರಿ ಸಿಂಪಲ್. ಹಾಗೆ 4 ಲವಂಗ ನೋಡಿ, ಇವಾಗೆಲ್ಲ ಹುರಿತಾ ಇದೆ ಕಾಣುತ್ತಲ್ಲ ನೋಡಿ, ಒಂದು ಸತಿ ಕೈ ಆಡಿಸ್ಕೊಳ್ಳಿ ಬಿಸಿ ತುಪ್ಪದಲ್ಲಿ. ಅವಾಗ ಇದೆಲ್ಲ ಅದರದ್ದು ಪರಿಮಳ ಬಿಟ್ಟುಬಿಟ್ಟು ತುಪ್ಪ ಅಲ್ಲ ಪೂರ್ತಿ ಅರೋಮೆಟಿಕ್ ಆಗುತ್ತೆ ಫ್ಯೂ ಸೆಕೆಂಡ್ಸು. ಈಗ ಅದಕ್ಕೆ ಶಾಜೀರಾ ಅಂದರೆ ಕೆರವೆ ಸೀಡ್ಸ್ ಅಂತಾರಲ್ಲ, ಶಾಹಿ ಜೀರಾ ಅದನ್ನು ಹಾಕ್ಕೊಳ್ಳಿ 1 ಟೀಸ್ಪೂನು. ಹಾಗೆ ಸ್ವಲ್ಪ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಂಡು ಒಂದು ಸತಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಅದನ್ನು, ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಅಷ್ಟೇ, ಕಲರ್ ಏನು ಚೇಂಜ್ ಆಗಬೇಕಂತಿಲ್ಲ. ಬೇರೆ ಎಲ್ಲ ಹಾಕಿದಾಗ ಸರಿ ಆಗುತ್ತೆ. ಇವಾಗ ಅದೆಲ್ಲ ಹುರಿದು ಬಂದು ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಗೊತ್ತಾ. ಈಗ ಅದಕ್ಕೆ 1 ಕಪ್ಪು ಕಟ್ ಮಾಡಿರೋಂಥ ಮಶ್ರೂಮ್ ಹಾಕ್ಕೊಳ್ಳಿ, ಒಂದು 125 ಗ್ರಾಮ್ಸ್ ಇರ್ಬೋದು. ಹಾಗೆ 2/3 ಕಪ್ಪು ಬೇಬಿ ಕಾರ್ನು ಸ್ಲಿಟ್ ಮಾಡಿ ಹಾಕಿದ್ದೀನಿ. ಅದು ಚೆನ್ನಾಗಿ ಅದರಲ್ಲಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಯಾಕಂದರೆ ಅದು ಇದು ತುಪ್ಪ ಮತ್ತು ಅದಕ್ಕೆ ಹಾಕಿರೋ ಇದೆಯಲ್ಲ ಹೋಲ್ ಮಸಾಲ, ಅದರದ್ದೆಲ್ಲ ಪರಿಮಳ ಇದಕ್ಕೆ ಚೆನ್ನಾಗಿ ತೊಗೊಳ್ಳಿ. ಒಂದು ಫ್ಯೂ ಸೆಕೆಂಡ್ಸು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ. ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಯಿತು ನೋಡಿ ತುಪ್ಪ ಅದಕ್ಕೆ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಹಾಕಿ, 1/4 ಕಪ್ ಉದ್ದನೇ ಸೀಳಿ ಹಾಕಿದ್ದೀನಿ, ಯಾಕಂದರೆ ನಮಗೆ ತಿನ್ನಕ್ಕೆ ಸಿಗಲಿ ಎಲ್ಲ ಕರ್ಗೋಗೋದು ಬೇಡ ಅಂತ. ಅಫ್ಕೋರ್ಸ್ ಮಶ್ರೂಮ್ ಕರ್ಗೋಗ್ಬಿಡತ್ತೆ ಬಿಡಿ, ಅದು ಬೇರೆ ವಿಷಯ. ಆಮೇಲೆ ಈಗ ಅದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಿ, ಮಸಾಲೆ ತಯಾರು ಮಾಡೋಣ. 1 ಕಪ್ಪು ಫುಲ್ ಜ್ಯಾಮ್ ಪ್ಯಾಕ್ ಮಾಡಲಿಲ್ಲ, ಲೂಸಾಗಿ ಪ್ಯಾಕ್ ಮಾಡಿರೋ, ಮನೆಯಲ್ಲಿ ಆಗಿರೋದು ಇದು ಆರ್ಗ್ಯಾನಿಕ್ಕು. ಹಾಗೆ ಕೊತ್ತಂಬರಿ ಸೊಪ್ಪು 1/4 ಕಪ್ ಹಾಕ್ಕೊಳ್ಳಿ, ಇದು ವೆಟ್ ಮಸಾಲ, ಇದಕ್ಕೆ ದಂಟು ಹಾಕಿದರೆ ಪರವಾಗಿಲ್ಲ ನಡೆಯುತ್ತೆ, ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. 4-5 ಬೆಳ್ಳುಳ್ಳಿ ಪಾಟ್ಸು, ಮತ್ತು 2 ಹಸಿಮೆಣಸಿನಕಾಯಿ, ತುಂಬ ಖಾರ ಇದೆ ಸಾಕಾಗತ್ತದು, ಅಫ್ಕೋರ್ಸ್ ಖಾರ ಆಯಿತು ನಮಗೆ ಸ್ವಲ್ಪ, ಬಟ್ ಡಸಂಟ್ ಮ್ಯಾಟರ್. 1 ಇಂಚು ಶುಂಠಿ ತುಂಡು, ನಾನು ಇದಕ್ಕೆ ಅರಿಶಿನ ಕೂಡ ಹಾಕಲಿಲ್ಲ. 1/2 ನೀರುಳ್ಳಿ, ನೀರುಳ್ಳಿ ಈಸ್ ಎ ಮಸ್ಟ್, ನೀವು ಇದೆಯಲ್ಲ ಕೋಕೋನಟ್ ಅಂದರೆ ತೆಂಗಿನಕಾಯಿ ಇದನ್ನು ಬಿಡ್ಬೋದು, 2-3 ಟೀಸ್ಪೂನ್ ಹಾಕಿದ್ದೀನಿ ಅಷ್ಟೇ, ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಬೇಕಾದರೆ. ನೀರು ಹಾಕಬೇಡಿ, ಹಾಗೆ ಪಲ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ನಿಲ್ಲಿಸಿ ನಿಲ್ಲಿಸಿ ಪಲ್ಸ್ ಮಾಡಿ ಅವಾಗ ಸರಿ ಆಗುತ್ತೆ. ಪುದೀನ ಗೊತ್ತಲ್ಲ ನಿಮ್ಗೆ ಎಷ್ಟು ಒಳ್ಳೇದು ಅಂತ, ಇಟ್ ಇಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸು, ಮೆಂಥಾಲ್ ಇದರಲ್ಲಿರೋದು, ಇದು ನಮ್ಮದು ಬಾಡಿಯಲ್ಲಿರೋ ಎಂಜೈಮ್ನ ಯೂಸ್ ಮಾಡಿಕೊಂಡು ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಇವಾಗ ಅದು ರುಬ್ಬಿರೋದನ್ನು ಹಾಕ್ಕೊಳ್ಳಿ ನೋಡಿ, ದಪ್ಪಕ್ಕೆ ಪೇಸ್ಟೇ ಹಾಕಿದ್ದೀನಿ, ನೀರು ಹಾಕಲಿಲ್ಲ. ಇವಾಗ ಅದನ್ನು ಚೆನ್ನಾಗಿ ಅದರಲ್ಲಿ ಕಂಬೈನ್ ಮಾಡ್ಕೊಳ್ಳಿ, ಸೊ ದಟ್ ಅದು ಥಿಕ್ಕನಾಗಿ ಬರುತ್ತೆ, ಎಲ್ಲದಕ್ಕೂ ಕೋಟ್ ಆಗುತ್ತೆ. ಇದು ನಮಗೆ ಹೊಟ್ಟೆಯಲ್ಲಿ ಒಂಥರ ನೋವು ಬಂದಾಗೆ, ಕ್ರ್ಯಾಂಪ್ಸ್ ಬಂದಾಗ ಆಗುತ್ತಲ್ಲ, ಇದನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಬೀಟಿಂಗ್ ಆ್ಯಸಿಡಿಟಿ, ಆ್ಯಸಿಡಿಟಿ ಆಗದೆ ಇರೋ ಹಾಗೆ ನೋಡುತ್ತೆ. ಇದು ಸ್ಕಿನ್ ಫ್ರೆಂಡ್ಲಿ, ಇದರಲ್ಲಿ ವಿಟಮಿನ್ ಎ, ಬಿ ಮತ್ತು ಸಿ ಇರೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟಿಂಗ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಒಂದು ಜಸ್ಟ್ ಒಂದು ಮಿಕ್ಸ್ ಕೊಡಿ ನೋಡಿ. ಆಗಲೇ ಮಶ್ರೂಮ್ ಎಲ್ಲ ಕರ್ಗೋಗ್ಬಿಡ್ತು, ಬಟ್ ಮಶ್ರೂಮ್ದು ಪರಿಮಳ ಬಂದು ತುಂಬ ಚೆನ್ನಾಗಾಗತ್ತೆ ಈ ಪುಲಾವು, ಸೂಪರ್ ಆಗುತ್ತೆ. ಈಗ ಇದು ನೋಡಿ, ಅಕ್ಕಿ 1 ಕಪ್ ಬಾಸುಮತಿ ಅಕ್ಕಿ ನೆನೆಸಿ ತೊಳೆದು ನೆನೆಸಿ ಎಲ್ಲ ನೀರು ಡ್ರೈನ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಈಗ ನಾನು ಬಿಸಿನೀರೇ ಹಾಕಿದ್ದೀನಿ, ಇದಕ್ಕೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಅಕ್ಕಿ ಕೂಡ ಕೋಟ್ ಆಗಲಿ ಅದು ಮಸಾಲೆ, ಯಾಕಂದರೆ ಇದು ಒಂಥರ ಗ್ರೀನ್ ಆಗುತ್ತೆ ಪುಲಾವ್ ನೋಡಿ, ಎಷ್ಟು ಚೆನ್ನಾಗಿ ಕೋಟ್ ಆಗ್ಬಿಡ್ತು. ಇವಾಗ ಎಷ್ಟು
ಅಗತ್ಯ ಇದೆಯೋ ಅದಕ್ಕೆ ಬೇಕಾಗಿರುವಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಓಪನ್ ಕುಕ್ಕರಲ್ಲಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ಆಲ್ಮೋಸ್ಟ್ ಎಲ್ಲ ನೀರು ಎವಾಪರೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ನೋಡಿ, ಇವಾಗ ನೋಡಿ ಸ್ವಲ್ಪ ಇದ್ದರೆ ಅದು ಸಾಕು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಜಸ್ಟ್ ತ್ರೀ ಟು ಫೋರ್ ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು, ಅಷ್ಟೇ ಸಾಕು. ಈಗ ಆಗಿದೆ ನೋಡಿ, ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಗ್ರೀನ್ ಕಲರಾಗಿ, ಎಷ್ಟು ಚೆನ್ನಾಗೆಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಾಣ್ತಾ ಇದೆಯಲ್ಲ ನೋಡಿ. ಈಗ ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಟೊಮೆಟೊ ಗಿಮೆಟೊ ಏನೂ ಹಾಕಿಲ್ಲ ಅಲ್ವಾ, ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಯಾವುದಾದ್ರು ಪನೀರ್ ಡಿಶ್ ಜೊತೆನೂ ಎಂಜಾಯ್ ಮಾಡ್ಬೋದು. ನಾನು ಸಲಾಡ್ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದು ಲಿಂಕ್ಸ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ರಿಲೇಟಿವ್ ಜೊತೆ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.